ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕೇವಲ 3 ದಿನ ಬಾಕಿ ಉಳಿದಿದೆ. ಇಂದು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎಂ ಸತೀಶ್ ರೆಡ್ಡಿ ಭರ್ಜರಿ ರೋಡ್ ಶೋ ನಡೆಸಿದರು. ಕಳೆದ 7 ದಿನಗಳ ಅಂತರದಲ್ಲಿ ಇದು ಎರಡನೇ ಬಾರಿಗೆ ನಟ ದರ್ಶನ್ ಸತೀಶ್ ರೆಡ್ಡಿ ಪರವಾಗಿ ಮತಯಾಚನೆ ನಡೆಸಿದರು. ಹುಳಿಮಾವಿನ ಕೊಂದಂಡರಾಮ ದೇವಾಲಯದಿಂದ ಆರಂಭವಾಗಿ ಅರಕೆರೆ ದೇವರ ಚಿಕ್ಕನಹಳ್ಳಿ ಹೊಂಗಸಂದ್ರ ಬೊಮ್ಮನಹಳ್ಳಿ ಮೂಲಕ ಎಚ್ಎಸ್ಆರ್ ಲೇಔಟ್ ವರೆಗೂ ಕೂಡ ಬೈಕ್ ರ್ಯಾಲಿ ನಡೆಯಿತು. ನೂರಾರು ಬೈಕ್ಗಳಲ್ಲಿ ಬಂದ ಕಾರ್ಯಕರ್ತರು ಜನ ಈ ಬಾರಿ ಮತ್ತೆ ಬಿಜೆಪಿಗೆ ಆಶೀರ್ವಾದ ಮಾಡುತ್ತಾರೆ. ಯಾರ್ಯಾರೇ ಮೀಸೆ ತಿರುಗಿಸಿ ಕುಣಿದಾಡಿದ್ರು ನಮ್ಮ ಕಾರ್ಯಕರ್ತರ ಮುಂದೆ ಅದೆಲ್ಲ ನಡೆಯೋದಿಲ್ಲ ಅಂತ ಹೇಳಿದರು. ಸಂಚಲನವನ್ನು ಉಂಟುಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ದೇವ ದುರ್ಲಭ ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ನಮ್ಮೊಟ್ಟಿಗೆ ರ್ಯಾಲಿಯಲ್ಲಿ ಭಾಗವಹಿಸಿದರು. ಎಲ್ಲ ಕಡೆ ಅದ್ಭುತವಾದಂಥ ಸ್ಪಂದನೆ ಈಗಾಗಲೇ ನಮಗೆ ಸಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿ ಏನು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ವಿ, ನೀರು ರಸ್ತೆ ಸ್ಯಾನಿಟ್ರಿ ಲೈಟು ಇವೆಲ್ಲ ಜನ ನಮ್ಮ ಪರವಾಗಿ ಇದ್ದಾರೆ. ಮತ್ತು ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳಿಗೆ ಮತವನ್ನು ಹಾಕ್ತಾರೆ. ಬೆಂಗಳೂರಲ್ಲಿ ಮೆಟ್ರೋ ಬರಬೇಕು, ಬೆಂಗಳೂರು ನಮ್ಮ ಬೊಮ್ಮನಹಳ್ಳಿಯಲ್ಲಿ ಗೇಲ್ ಗ್ಯಾಸ್ ಪ್ರತಿ ಮನೆಗೆ ಈಗಾಗಲೇ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾವೆ. ಅದ ಜೊತೆಗೆ ಕಾವೇರಿ ನೀರು ರಸ್ತೆ ಸ್ಯಾನಿಟ್ರಿ ಪಾರ್ಕ್ಗಳಿರ್ಬೋದು ಪ್ರತಿಯೊಂದು ಕೆಲಸಗಳನ್ನು ಕೂಡ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ 3 ಗ್ಯಾಸ್ ಸಿಲಿಂಡರ್ ಫ್ರೀಯಾಗಿ ವರ್ಷಕ್ಕೆ ಕೊಡುವಂಥದ್ದು ಕೂಡ ಈಗಾಗಲೇ ತೀರ್ಮಾನ ಆಗಿದೆ. 10 ಲಕ್ಷ ಮನೆಗಳನ್ನು ಕಟ್ಟುವಂಥದ್ದು, ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಇವೆಲ್ಲವನ್ನು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಪ್ರಣಾಳಿಕೆಯಲ್ಲಿ ಹೇಳಿದೆ. ನಮ್ಮ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ದೇಶದ್ರೋಹಿ KFDPFIಯನ್ನು ನಮ್ಮ ಸರ್ಕಾರ ನಿಷೇಧ ಮಾಡಿದರೆ, RSS ಮತ್ತು ಬಜರಂಗ ದಳ ಏನು ಹಿಂದೂಗಳು ಭಕ್ತಿಯಿಂದ ಪೂಜೆ ಮಾಡೋಂಥ ಹನುಮಂತನ ಒಂದು ಬಜರಂಗ ದಳವನ್ನು ಇವತ್ತು ಅವರು ಬ್ಯಾನ್ ಮಾಡಬೇಕು ಅಂತ ಪ್ರಣಾಳಿಕೆಯಲ್ಲಿ ತಂದಿದ್ದಾರೆ. ಅವ್ರಿಗೆ ತಾಕತ್ತಿದ್ದರೆ ಬ್ಯಾನ್ ಮಾಡಿ ತೋರಿಸ್ಲಿ ನೋಡೋಣ. ಇವತ್ತು ದೇಶದ ಜನ, ಕರ್ನಾಟಕದ ಜನ, ಬೆಂಗಳೂರಿನ ಜನ, ಬೊಮ್ಮನಹಳ್ಳಿಯ ಜನ ಈ ಒಂದು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಧರ್ಮ ಇರ್ಬೋದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರನೇ. ಇವತ್ತು ಕಾಂಗ್ರೆಸ್ ಒಡೆದಾಡುವ ನೀತಿ ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡು ಜಾತಿಗಳನ್ನು ವಿಂಗಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದ್ದರಿಂದ ಕಾಂಗ್ರೆಸ್ ಈಗಾಗಲೇ ದೇಶದಲ್ಲಿ ಹೀನಾಯ ಪರಿಸ್ಥಿತಿಗೆ ಹೋಗಿದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಹೀನಾಯ ಪರಿಸ್ಥಿತಿಗೆ ಹೋಗ್ತದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಸಲ ಠೇವಣಿ ಕಳೆದುಕೊಳ್ಳುವಂಥ ಕೆಲಸ ಮಾಡ್ತದೆ. ಕಾರಣ ಇಷ್ಟೇ, ಲಘು ಮಾತುಗಳನ್ನು ಮಾತಾಡೋವಂಥದ್ದು, ಎಲ್ಲರನ್ನ ಉದ್ರೇಕಗೊಳಿಸೋ ರೀತಿಯಲ್ಲಿ ಮಾತುಗಳನ್ನು ಆಡೋವಂಥದ್ದು. ಸೋಲು ಕಾಂಗ್ರೆಸ್ ಖಚಿತ ಅಂತ ಗೊತ್ತಾದ ತಕ್ಷಣ ಗಲಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ, ಅಲ್ಲಲ್ಲಿ ಗುಂಡಾಗಳನ್ನು ಕರ್ಕೊಂಬಂದು ಗಲಾಟೆಗಳನ್ನು ಎಬ್ಬಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಂಚಲನವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ದೇವ ದುರ್ಲಭ ಬಿಜೆಪಿ ಪ್ರೀತಿಯ ಸೇವಕರು, ಬೊಮ್ಮನಹಳ್ಳಿಯ ಜನಪ್ರಿಯ ಶಾಸಕರು, ಪ್ರತಿ ಸಂಘನವರು,
ಸತೀಶಣ್ಣನವರ ಆಗಮಿಸಿದರು. ಬೊಮ್ಮನಹಳ್ಳಿಯ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಮಾಡಿದರು.